ಸರ್ ಯಾರನ್ನು ಒಳಗಡೆ ಬಿಡ್ತಾ ಇಲ್ಲ ನಾನು ಹೊರಗಡೆನೇ ಇದ್ದೀನಿ ಅಪ್ಪನ ಒಳಗಡೆ ಲಾಕ್ ಮಾಡಿದ್ದಾರೆ ಚಿಕ್ಕಪ್ಪ ಅಮೃತ ನಾವು ಇನ್ನೊಂದು ಕಾಲ್ ಗಂಟೆ ಅಲ್ಲಿಗೆ ಬರ್ತೀವಿ ನೀನು ಅಲ್ಲೇ ಇರು ಈಗಲೇ ಗಾಬರಿ ಆಗಬೇಡ ಓಕೆ ಅಮ್ಮೆ ನಾವು ಹೊರಡ ಬೇಗ ನಡಿ ಬೇಗ ಅರೆ ಏನಾಯ್ತು ಅಂತ ಹೇಳೋ ಅಲ್ಲಿ ಪೊಲೀಸ್ನವರು ಬಂದಿದ್ದಾರೆ ಅಣ್ಣನ್ನ ಲಾಕ್ ಮಾಡಿದ್ದಾರೆ ಅಮೃತನ್ನು ಒಳಗೆ ಬಿಡ್ತಿಲ್ವಂತೆ ಅವಳು ಅಲ್ಲೇ ಇದ್ದಾಳೆ ನಡಿ ಬೇಗ ಹೋಗಬೇಕು ಬೇಗ ಬಾತೆ ಅವರು ಏನಾದರೂ ಅರೆಸ್ಟ್ ಆದ್ರೆ ಈ ಜೀವನ ಪೂರ್ತಿ ನನ್ನ ಹತ್ರ ಸೇರ್ಸಮ್ಮ ಅಮೃತ ಹೇಗಿದ್ಯಮ್ಮ ಸಮಾಧಾನ ಮಾಡ್ಕೊ ಎಲ್ಲ ಸರಿ ಹೋಗುತ್ತೆ ಕಣ ಅಮೃತ इन्नु कॉम्प्लिकेट आगदे इरमाडोके दारी इदे सावित्री इल्लिगे बरबेकु इष्टादु नम्मे निनिगे दोड्डदल्वा ಈಗಾಗಲೇ ಆಗಿರೋ ಅನಾಹುತ ಇನ್ನು ದೊಡ್ಡದಾಗುತ್ತಣ್ಣ ಅರ್ಥ ಮಾಡ್ಕೋ ಸಾವಿತ್ರಿ ಇಲ್ಲಾಳೆ ಅಂದ್ರೆ ಕೋರ್ಟ್ ನವರು ಈ ಕೇಸ್ ನ ನೋಡೋ ದೃಷ್ಟಿನೇ ಬೇರೆ ನೀನು ಹೊಡೆದವಳನ್ನ ಹೊರಗೆ ನಾನು ಅವಳನ್ನ ಹೊಡೆದು ಹೊರಗೆ ಹಾಕಿಲ್ಲ ಅದು ನೀನು ಹೇಳೋದಲ್ಲ ಅಣ್ಣ ಸಾವಿತ್ರಿ ಹೇಳಬೇಕು ಬೇಕಾಗಿಲ್ಲ ನನಗೆ ಯಾರ ಸಹಾನುಭೂತಿನೂ ಬೇಕಾಗಿಲ್ಲ ಸುಳ್ಳು ಕಂಪ್ಲೇಂಟ್ ಕೊಡ್ಸಿದ್ಯ ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟು ಬಂದಿದ್ದೀನಿ ಅದರ ಬಗ್ಗೆ ನನಗೆ ಯಾವ ಬೇಜಾರು ಇಲ್ಲ ಪೂರ್ತಿ ಮುಳುಗ ಹೋಗ್ತೀಯಾ ಅಣ್ಣ ಅಮೃತ ಸಾವಿತ್ರಿ ಬರ್ತಿದಾಳ ಸಾವಿತ್ರಿನ ನಾನು ಕರ್ಕೊಂಡು ಬರ್ತಿದ್ದಾನೆ ನಾನೇನ ಸಾವಿತ್ರಿ ಅಣ್ಣನ ಅರೆಸ್ಟ್ ಮಾಡಬೇಕು ಅಂತ ಪೊಲೀಸ್ನವರು ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ ಅದನ್ನ ತಡೆಯಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಬಾ ಸಾವಿತ್ರಿ ಬಾ ಸಾವಿತ್ರಿ ಪ್ಲೀಸ್ ಸಾವಿತ್ರಿಗ್ ಫೋನ್ ಕೊಡಿ ಏನಾಯ್ತವ ಅಳಿಯಂದ್ರು ಅಮ್ಮ ಪ್ಲೀಸ್ ಅಮ್ಮ ಟೈಮ್ ಇಲ್ಲ ಈಗ ತಾನೆ ನಾಣಿ ಅಣ್ಣ ಬಂದು ಸಾವಿತ್ರಿನ ಕರ್ಕೊಂಡು ಹೋದ್ರು ಯಾವಾಗ ಎಷ್ಟೊತ್ತಾಯ್ತು ಈಗಷ್ಟೇ ಅಲ್ಲಿ ಪರಿಸ್ಥಿತಿ ಹೆಂಗೈತವ ಸಾವಿತ್ರಿ ಬಂದ್ರೆ ಏನಾದ್ರೂ ಆಗಬಹುದಮ್ಮ ಸರಿ ನಾನು ಫೋನ್ ಇಡ್ತೀನಿ ಫೋನ್ ಮಾಡವ ಸರಿಮ್ಮ ನೆನ್ನೆ ನೀವು ಸೀತಾಪುರಕ್ಕೆ ಹೋಗಿದ್ರಿ ನಿಮ್ಮ ಶ್ರೀಮತಿ ಸಾವಿತ್ರಿ ಅವರ ಮೇಲೆ ಹಲ್ಲೆ ಮಾಡಿರೋದು ಕನ್ಫಾಗಿದೆ ನಾನ್ ಬೇಲೇಬಲ್ ವಾರೆಂಟ್ ಅರೆಸ್ಟ್ ಮಾಡಲೇಬೇಕಾಗುತ್ತೆ ಅಣ್ಣ ಹಲ್ಲೆ ಮಾಡಿದಾನೆ ಅಂತ ಸಾವಿತ್ರಿ ಹೇಳಿಕೆ ಕೊಟ್ಟಿದಾಳ ನೋಡಿ ನೀವು ಲಾರು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ನಮಗೆ ಕಂಪ್ಲೇಂಟ್ ಬಂದ್ರೆ ಸಾಕು ಅದರ ಆಧಾರದ ಮೇಲೆ ಅರೆಸ್ಟ್ ಮಾಡಬಹುದು ಗೊತ್ತಲ್ವಾ ಸರ್ ಪ್ಲೀಸ್ ಸಾವಿತ್ರಿ ಈಗ ಬರದೇ ಇದ್ರೆ ಅಣ್ಣ ಅರೆಸ್ಟ್ ಆಗ್ತಾನೆ ಇಷ್ಟೊತ್ತಿಗೆ ಬರಬೇಕಾಗಿತ್ತಪ್ಪ ಅದೇನಾಯ್ತು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಹೇಗಾದ್ರೂ ಮಾಡಿ ಇನ್ಸ್ಪೆಕ್ಟರ್ಗೆ ಅರೆಸ್ಟ್ ಮಾಡೋದನ್ನ ತಡ ಮಾಡಿಸ್ಬೇಕು ಏನಾದ್ರೂ ಮಾಡಪ್ಪ ಇನ್ಸ್ಪೆಕ್ಟರ್